ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರು ಒಂದು ಭಯಾನಕವಾದಂತ ಆತಂಕಕಾರಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನ್ಮೂಲಕ ಬಾಂಧವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಏನು ವಿಷಯ ಅವ್ರು ಹೇಳ್ತಾರೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಶ್ರೀ ರಾಮಚಂದ್ರನ ದೇಗುಲದ ಉದ್ಘಾಟನೆ ಆದ್ಮೇಲೆ ಗೋಧ್ರಾ ರೀತಿಯದಾದಂತಹ ಹತ್ಯಾಕಾಂಡ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ನಿಮ್ಗೆ ಗೊತ್ತು ಗೋದ್ರ ಹತ್ಯಾಕಾಂಡದ ಬಗ್ಗೆ ನಿಮ್ಗೆ ಹೇಳಬೇಕಾಗಿರಲಿಲ್ಲ ಇಡೀ ಬೋಗಿಗೆ ಬೋಗಿಯನ್ನೇ ಸುಟ್ಟು ಹಾಕಿದ್ರು ಅದರಲ್ಲಿ ಜೈ ಶ್ರೀರಾಮ್ ಅಂತ ಮಂತ್ರ ಪಠಣ ಮಾಡುವಂತ ಅಮಾಯಕವಾದಂತ ಹಿಂದೂಗಳು ನಮ್ಮ ಸೋದರರು ಅವ್ರನ್ನ ಜೀವಂತವಾಗಿ ಸುಡಲಾಯಿತು ಬೋಗಿನಲ್ಲಿ ರೈಲ್ವೆ ಬೋಗಿನಲ್ಲಿ ಅಂಥದೇ ಇನ್ನೊಂದು ಹತ್ಯಾಕಾಂಡ ಅಯೋಧ್ಯೆ ಶ್ರೀರಾಮಚಂದ್ರನ ಉದ್ಘಾಟನೆ ಆದ್ಮೇಲೆ ದೇವಗುಲದ ಉದ್ಘಾಟನೆ ಆದ್ಮೇಲೆ ಆಗತ್ತೆ ಅಂತ ಇವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರಿಗೆ ಯಾರು ಹೇಳಿದ್ರು ಎಲ್ಲಿಂದ ಮಾಹಿತಿ ಬಂತು ಈ ದೇಶದ ತನಿಖಾ ಸಂಸ್ಥೆಗಳಿಗೆ ಗೊತ್ತಿರಲಾರ್ದಂತ ಬೇಹುಗಾರಿಕೆ ದಳದವರಿಗೆ ಗೊತ್ತಿರಲಾರ್ದಂಥ ವಿಚ ವಿಚಾರ ಈ ಉದ್ದವ್ ಠಾಕ್ರೆಗೆ ಎಲ್ಲಿಂದ ಗೊತ್ತಾಯ್ತು ಇವರೇನಾದ್ರೂ ಆ ರೀತಿ ಹತ್ಯಾಕಾಂಡ ಆಗಲಿ ಅಂತ ಬಾಂಧವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರಾ ಒಟ್ಟಿಗೆ ಎಲ್ಲಾರು ಬರ್ತಾರೆ ಹಿಂದೂಗಳು ಅಯೋಧ್ಯೆಗೆ ಬಸ್ ಬಸ್ನಲ್ಲಿ ಬೇರೆ ಬೇರೆ ಕಾರ್ನಲ್ಲಿ ವೆಹಿಕಲ್ಗಳಲ್ಲಿ ಬರ್ತಾರೆ ಈ ರೀತಿಯಾದಂಥ ದಂಗೆ ಹೇಳಲಿ ಅನ್ನುವಂಥ ಪರೋಕ್ಷವಾದಂಥ ಸೂಚನೆಯನ್ನೇನಾದರೂ ಇವರು ಬಾಂಧವರಿಗೆ ಕೊಡ್ತಾ ಇದ್ದಾರಂತ ಒಂದು ಅನುಮಾನ ಬೇರೆ ಕಾಡ್ತದೆ ಇವರ ತಂದೆ ಇದ್ರು ಇವರ ತಂದೆ ಎಂದು ಮುಖ್ಯಮಂತ್ರಿ ಆಗಲಿಲ್ಲ ಎಂದು ಸಚಿವರಾಗಲಿಲ್ಲ ಎಂದು ಸಂಸದರಾಗಲಿಲ್ಲ ಆದರೆ ಜೀವಮಾನದುದ್ದಕ್ಕೂ ಹಿಂದುತ್ವವನ್ನು ಬಿಟ್ಟುಕೊಡ್ಲಿಲ್ಲ ಹೀಗಾಗಿ ಅವರಿಗೆ ಹಿಂದೂ ಹೃದಯ ಸಾಮ್ರಾಟ್ ಅನ್ನುವಂತ ಹೆಸರು ಬಂತು ಬಾಬರಿ ಮಸೀದಿ ಬಿದ್ದಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಇದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅಲ್ಲಿ ರಾಮ ಮಂದಿರ ಇರಬೇಕಾದಂತಹ ಜಾಗ ಗರ್ವ ಪಡುವ ಜಾಗ ಅಂತ ಹೇಳಿದ್ರು ಅರೆಸ್ಟ್ ಮಾಡ್ತಿದ್ರೆ ಅರೆಸ್ಟ್ ಮಾಡ್ರಿ ಅಂತ ಹೇಳಿದ್ರು ಅಂತ ದಾಶ್ಯ ಇದ್ದಂತ ಮನುಷ್ಯ ಆದರೆ ಅವರ ಮಗ ಕೇವಲ ಮತ್ತು ಕೇವಲ ಮುಖ್ಯಮಂತ್ರಿ ಆದಂತಹ ಒಂದೇ ಒಂದು ಭ್ರಮೆಯಲ್ಲಿ ಇವತ್ತು ಹಿಂದೂಗಳ ವಿರುದ್ಧವೇ ಈ ರೀತಿಯದಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸಿದೆ ಖಂಡಿಸುವ ವಿಚಾರವಲ್ಲ ಅವರನ್ನು ಎಳಕೊಂಡು ಹೋಗಿ ಫಸ್ಟ್ಗೆ ವಿಚಾರಣೆಯನ್ನು ನಡೆಸಬೇಕು ಮುಖ್ಯಮಂತ್ರಿ ಇದ್ರೇನು ಮಾಜಿ ಮುಖ್ಯಮಂತ್ರಿ ಇದ್ರೇನು ಯಾರಿದ್ರೇನು ಈ ದೇಶದ ಪ್ರಜೆಯವರು ಈ ನೆಲದ ಕಾನೂನು ನನಗೆ ಹೇಗೆ ಅನ್ವಯ ಆಗುತ್ತೋ ಉದ್ಧವ್ ಠಾಕ್ರೆಗೂ ಹಾಗೆ ಅನ್ವಯ ಆಗತ್ತೆ ನಾನು ಹೇಗೆ ಅಸಂವಿಧಾನಾತ್ಮಕವಾಗಿ ಮಾತನಾಡಿದ್ರೆ ನನ್ನ ಮೇಲೆ ಕಟ್ಲೆ ಹಾಕಲಾಗತ್ತೋ ಹಾಗೆಯೇ ಉದ್ದವ್ ಠಾಕ್ರೆ ಮೇಲೂ ಕಟ್ಲೆ ಹಾಕಲೇಬೇಕು ಹಾಕಿ ಅವರನ್ನ ಕೇಳಬೇಕು ನಿಮ್ಗೆ ಹೇಗೆ ಗೊತ್ತು ಗೋದ್ರ ಗೋದ್ರೆ ಹತ್ಯಾಕಾಂಡಾಗತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ರು ಅಥವಾ ಆಗೋದಿದ್ರೆ ಪೂರ್ವ ಯೋಜಿತ ಇದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಬೇಕು ಕೇಳದೆ ಬೇರೆ ಖಂಡಿಸಿ ಬಿಟ್ರೆ ಇವರು ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುಂಚೆ ಹಿಂದೂ ಮುಸಲ್ಮಾನರ ಮಧ್ಯೆ ದಂಗೆ ಆಗ್ಲಿಕ್ಕೆ ಕಾರಣೀಭೂತರಾಗ್ತಾರೆ ಮರೆಯಬಾರದು ಈ ಮಾತನ್ನು ಈ ಉದ್ಧವ್ ಠಾಕ್ರೆ ಇಂಥ ಉಪದ್ವ್ಯಾಪಿತನದಿಂದ ಇಂಥ ಅಬ ಬಾಲಿಷ ಹೇಳಿಕೆಗಳಿಂದ ಈಗಾಗಲೇ ಮೈತ್ರಿ ಒಕ್ಕೂಟದಲ್ಲಿ ಸಮಸ್ಯೆಯಾಗಿ ಕೂತಿದ್ದಾರೆ ಯಾಕೆಂದ್ರೆ ಇವ್ರ ಈಗ ಒಂದ್ ಪಕ್ಷ ಅಂತ ಇಲ್ಲ ಇವರ ತಂದೆ ಮಾಡಿದ ಪಕ್ಷ ನಾನು ವಿರಾಸತ್ ಅಂತೀವ್ರೆ ಅಂತ ತಿಳ್ಕೊಂಡಿದ್ರು ಅದನ್ನ ಈಗಾಗಲೇ ಏಕನಾಥ್ ಶಿಂದೆ ತೊಗೊಂಡು ಹೋಗಿ ಆಯ್ತು ಇವರಪ್ಪ ಇಟ್ಟಂತ ಚಿಹ್ನೆಯನ್ನ ತೊಗೊಂಡು ಹೋಗಾಯ್ತು ಇವ್ರಿಗೆ ಚಿಹ್ನೆ ಇಲ್ಲ ಪಕ್ಷನೂ ಇಲ್ಲ ಕೈಯಲ್ಲಿ ಶಾಸಕರು ಇಲ್ಲ ಸಂಸದರು ಇಲ್ಲ ಆದ್ರೆ ಮೈತ್ರಿ ಒಕ್ಕೂಟ ಏನಿದೆ ಅಲ್ಲಿ ಡಾಟ್ ಡಾಟ್ ಅಲಯನ್ಸ್ ಏನಿದೆ ಅಲ್ಲ ಡಾಟ್ ಡಾಟ್ ಅಲಯನ್ಸ್ ಅಲ್ಲಿ ಇವರು ಆತಿಥೇಯರು ಇವರು ಆತಿಥ್ಯವನ್ನು ಕೊಟ್ರು ಮುಂಬೈನಲ್ಲಿ ಮೊನ್ನೆ ಹಯಾತ್ ಹೋಟೆಲ್ ನಲ್ಲಿ ಇವರನ್ನ ನಂಬಿಕೊಂಡು ಮೈತ್ರಿ ಒಕ್ಕೂಟ ಇಡೀ ದೇಶದಲ್ಲಿ ಚುನಾವಣೆಗೆ ಹೋಗ್ತಾ ಇದಾರೆ ಇವರು ಉಳಿದ ಮೈತ್ರಿ ಒಕ್ಕೂಟದ ಉಳಿದ ಸದಸ್ಯರು ಯಾವಾಗ ಇವ್ ರೀತಿ ಹಿಂದೂ ಮುಸಲ್ಮಾನ ದಂಗೆಯ ಬಗ್ಗೆ ಮಾತನಾಡಿದ್ರು ಈ ರೀತಿ ಮುನ್ಸೂಚನೆಯನ್ನ ಕೊಟ್ರು ಆವಾಗ ಉಳಿದವರು ಕ್ಯಾಕರಿಸಿ ಇವ್ರ ಮೇಲೆ ಉಗಳಬೇಕಾಗಿತ್ತು ನೀವು ಈ ರೀತಿ ಮಾತುಗಳನ್ನ ಆಡಬಾರ್ದು ಅಂತ ಬಟ್ ಅವ್ರು ಯಾರು ಆ ರೀತಿ ಮಾತಾಡೋದಿಲ್ಲ ಯಾಕೆಂದ್ರೆ ಅವ್ರ ಮನಸ್ಸಿನಲ್ಲೂ ಅದೇ ಇರುತ್ತೆ ಎರಡ್ ಸಾವಿರದ ಚುನಾವಣೆಗೆ ಮುಂಚೆ ಏನಾದರೂ ಒಂದು ಇಲ್ಲಿ ಸಂಭವಿಸಬೇಕು ಅವಘಡ ತನ್ಮೂಲಕ ನರೇಂದ್ರ ಮೋದಿಗೆ ಕೆಟ್ಟ ಹೆಸರು ಬರಬೇಕು ಕೆಟ್ಟ ಹೆಸರು ಬಂದ್ರೆ ರಾಜಕೀಯವಾಗಿ ನಮ್ಗೆ ಲಾಭ ಆಗತ್ತೆ ಇವರ ಮೈತ್ರಿ ಒಕ್ಕೂಟದ ಇನ್ನೊಬ್ಬ ವ್ಯಕ್ತಿ ತಮಿಳುನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಮಗ ಉದಯನಿಧಿ ಸ್ಟಾಲಿನ್ ಆತ ಕೂಡ ಇದೇ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ನಿಮಗೆ ಗೊತ್ತು ಈಗಾಗಲೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದು ಈಗ ಇನ್ನೊಂದು ಸೇರಿಸಿದ್ದಾರೋ ಬಿಜೆಪಿಯವರು ವಿಷಸರ್ಪ ಇದ್ದಂತೆ ಅಂತ ಹೇಳಿದ್ದಾರೆ ನೀವು ಚುನಾವಣೆಯಲ್ಲಿ ಹಣಾಹಣಿಯನ್ನು ಮಾಡಿ ಹೋರಾಟ ಮಾಡಿ ವಿಚಾರಧಾರೆ ಬದಲಿ ಕಸದ ತೊಟ್ಟಿಯಲ್ಲಿರುವ ಹಾವಿನ ಹಾಗೆ ಅಂತ ಹೇಳಿದರು ಕಸ ತೊಟ್ಟಿ ಯಾವ್ದು ಹಂಗಾರೆ ಭಾರತ ದೇಶ ಕಸದ ತೊಟ್ಟಿನ ವಿಷಸರ್ಪದ ಹಾಗೆ ಇವ್ರದೇ ಪಕ್ಕ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹೇಳಿದ್ರು ಹತ್ತು ತಲೆ ರಾವಣ ನರೇಂದ್ರ ಮೋದಿ ಅಂತ ಹೇಳಿದರು ಸೋನಿಯಾ ಗಾಂಧಿ ಹೇಳಿದ್ರು ಸಾವಿನ ವ್ಯಾಪಾರಿ ನರೇಂದ್ರ ಮೋದಿ ಅಂತ ಇವರ ರಾಹುಲ್ ಗಾಂಧಿ ಹೇಳಿದ್ರು ಚೌಕಿದಾರ್ ಚೋರ್ ಹೈ ಅಂತ ನಾ ಚೌಕಿದಾರ ದೇಶದ್ದು ಅಂತ ಹೇಳಿದ್ರು ನರೇಂದ್ರ ಮೋದಿನ ವಾಚ್ಮನ್ ಅಂತ ಅದಕ್ಕೆ ಚೌಕಿದಾರನೇ ಚೋರ್ ಅಂತ ಅವರು ಹೇಳಿದ್ರು ಅಂದ್ರೆ ಇವರಿಗೆ ಅವಾಚ್ಯವಾಗಿ ಮಾತನಾಡುವ ಮತ್ತು ಅಸಂವಿಧಾನವಾಗಿ ಮಾತನಾಡುವ ಗಾಂಭೀರ್ಯ ಇಲ್ಲದೆ ಮಾತನಾಡುವ ಜೊತೆಗೆ ಭಾರತಕ್ಕೆ ಆತಂಕವನ್ನು ಉಂಟು ಮಾಡುವಂತ ಹೇಳಿಕೆ ಕೊಡುವುದರಲ್ಲಿ ಇವರೆಲ್ಲ ನಿಸಿಂಹರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇದೆಯಲ್ಲ ಪ್ರತಿ ದಿವಸ ಕೂಡ ಅತ್ಯಂತ ಸೂಕ್ಷ್ಮವಾದದ್ದು ಎಲ್ಲಿ ಜಿ ಟ್ವೆಂಟಿ ಸಂದರ್ಭದಲ್ಲಿ ಏನಾದ್ರೂ ಎಡವಟ್ ಮಾಡಿಬಿಡ್ತಾರ ಅನ್ನೋಂತ ಭಯ ಎಲ್ಲರನ್ನು ಕಾಡ್ತಾ ಇತ್ತು ಮರಿಬಾರದು ನೀವು ಪ್ರತಿ ದಿವಸವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಲೋಕಸಭಾ ಚುನಾವಣೆಯ ಪ್ರತಿ ದಿನ ಕೂಡ ಸತ್ವ ಪರೀಕ್ಷಾ ಸಮಯ ಅಂತ ನಾವು ತಿಳ್ಕೋಬೇಕು ಪ್ರತಿ ಮಾತಿನ ಹಿಂದೆ ಏನಾದರೂ ಉದ್ದೇಶ ಇರ್ತದೆ ಪ್ರತಿ ಒಂದು ಘಟನೆಯ ಹಿಂದೆ ಏನಾದ್ರೂ ಲೆಕ್ಕಾಚಾರ ಇರುತ್ತೆ ಏಕೆಂದ್ರೆ ಅಲ್ಲಿ ಕುತ್ಕೊಂಡು ಸಾರೋ ಸರೋಸ್ ಎನ್ನುವಂತ ಒಬ್ಬ ಮುದುಕ ಖದೀಮಾ ಫಂಡಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಆ ಕಡೆ ಚೈನಾದವರು ಇಲ್ಲಿಯ ಮೀಡಿಯಾದವ್ರಿಗೆ ದುಡ್ಡು ಕೊಡ್ತಾ ಇದಾರೆ ಅದ್ರ ಮಧ್ಯೆ ಈ ಮನುಷ್ಯ ಯಾರು ಹಿಂದೂ ಹೃದಯ ಸಾಮ್ರಾಟ ಅವರ ಮಗ ಹೇಳ್ತಾರೆ ಗೊದ್ರಾ ಹತ್ಯಾಕಾಂಡದ ರೀತಿ ಹತ್ಯಾಕಾಂಡ ಆಗುತ್ತೆ ಹಿಂದೂಗಳೆಲ್ಲ ರೈಲ್ವೆ ನಲ್ಲಿ ಬಸ್ ನಲ್ಲಿ ಬರ್ತಾ ಇರ್ತಾರೆ ಅವಾಗ ಹತ್ಯಾಕಾಂಡ ಆಗುತ್ತೆ ಅಂತಾರೆ ಅಂದ್ರೆ ಇವ್ರು ಯಾರಿಗೆ ಈ ರೀತಿಯ ಸೂ ಮಾಡಲಾರದವ್ರ ಕಡೆನೂ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆಯನ್ನು ಕೊಡುವ ಮಾತಿದ್ ನೆನ್ಪಿಟ್ಕೊಳ್ಳಿ ಅವ್ರ ಮನಸ್ಸಲ್ಲಿ ಅದು ಇಲ್ಲದೆ ಇರಬಹುದು ಈ ರೀತಿ ಹತ್ಯಾಕಾಂಡ ಆಗದೆ ಅಂತ ಜನರ ಹತ್ರ ಇವ್ರು ಹೇಳುವ ಮೂಲಕ ಅವರಿಂದ ಮಾಡಿಸುವಂತ ಒಂದು ಆತಂಕಕಾರಿ ಮನಸ್ಥಿತಿಯಲ್ಲಿ ಇದ್ದು ಇವ್ರನ್ನ ಮೊದಲು ಬಂಧಿಸಬೇಕು ವಿಚಾರಣೆ ಮಾಡಬೇಕು ಆವಾಗ ಈ ದೇಶದಲ್ಲಿ ಕಾನೂನಿದೆ ಅಂತ ನನಗನ್ಸುತ್ತೆ ತಾವೇನಂತೇಳಿ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಯೋಗ ನಿಮ್ಮ ಸಾಂಗತ್ಯ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ನಮಸ್ಕಾರ